ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಾಮ. ವೀಕ್ಷಕರೇ, ಇವತ್ತೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ನಿಮಗೆ ತಿಳಿಸ್ಬೇಕಾಗಿತ್ತು. ಒಂದು ವಿಡಿಯೋ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಅನಿಸಿರ್ಬೋದು, ಇತ್ತೀಚಿನ ಟ್ರಾಫಿಕ್ ವಲಯದಲ್ಲಿ ಬಹಳಷ್ಟು ಕೇಸ್ಗಳು ಬಂದಿತ್ತು. ಈ ಥರ ಏನಪ್ಪ ಕುಡಿದು ಮತ್ತಿನಲ್ಲಿ ಓಡೋದು, ರ್ಯಾಶ್ ಡ್ರೈವಿಂಗ್ ಆಗಲಿ, ಆಮೇಲೆ ನಂಬರ್ ಪ್ಲೇಟ್ಗಳು ವಿಚಾರವಾಗಲಿ, ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಆಗಲಿ, ಎಲ್ಲದಕ್ಕೂ ಹೊಸ ಒಂದು ರೂಲ್ಸ್ನ ತೊಗೊಂಬಂದಿದ್ರು ನಮ್ಮ ಸರ್ಕಾರದವರು. ನಿಮಗೂ ಗೊತ್ತು, ಅದನ್ನು ಹೈಕ್ ಕೂಡ ಮಾಡಿದರು, ಜಾಸ್ತಿ ಕೂಡ ಮಾಡಿದರು. ಏನಕ್ಕೆ ಅಂತಂದರೆ, ಸ್ವಲ್ಪ ಈ ಫೈನ್ಗಳು ಜಾಸ್ತಿ ಆದರೆ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡೋದು ಕಮ್ಮಿ ಮಾಡ್ತಾರೆ ಜನಗಳು ಅನ್ನೋ ಉದ್ದೇಶದಿಂದ. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ, ಯಾವತ್ತೂ ಇಲ್ಲ, ಶನಿವಾರ ನಡೆದಂಥ ಒಂದು ಘಟನೆಯಲ್ಲಿ ಬಹಳ ಒಂದು ಸಾರ್ವಜನಿಕ ವಲಯದಲ್ಲಿ ತುಂಬ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅದೇನಕ್ಕೆ ಅಂತಂದರೆ, ಸಾಮಾನ್ಯ ಜನರಿಗೂ ಸೆಲೆಬ್ರಿಟಿಗಳಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸನ ತೋರಿಸ್ಕೊಡುತ್ತೆ. ಇದು ಯಾಕೆ ಇನ್ನೂ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ನಮ್ಮ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ ಪೊಲೀಸ್, ಬೆಂಗಳೂರು ಪೊಲೀಸ್ ಇಲಾಖೆಯವರು ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನಮ್ಮ ಸ್ಕ್ರೀನಲ್ಲಿ ಬರುತ್ತೆ, ನೀವು ನೋಡ್ಬೋದು. ಸಂಜನಾ ಗರ್ಲಾನಿ ಇತ್ತೀಚೆಗೆ ಭಾಳ ಕಾಂಟ್ರವರ್ಸಿ ಮಾಡಿಕೊಂಡಂಥ ಒಂದು ನಟಿ, ಬಹುಭಾಷೆಯಲ್ಲಿ ನಟಿಸಿದ್ದಾರೆ ಆಕೆ. ಹಾಗೇನೆ ಈಕೆ ಸರಿಲೇರು ನೀಕೆಯವರು ಅನ್ನೋ ಒಂದು ಮಹೇಶ್ ಬಾಬು ಚಿತ್ರ ರಿಲೀಸ್ ಆಗಿರುತ್ತೆ. ಆ ಸಿನಿಮಾಗೆ ಹೋಗೋದಕ್ಕೆ ನಮ್ಮ ಕೆಂಪೇಗೌಡ ರಸ್ತೆಯಲ್ಲಿ ಅವ್ರ ಗಾಡಿನೋ ಯಾರ ಗಾಡಿನೋ ಗೊತ್ತಿಲ್ಲ, ಆ ಗಾಡಿ ಓಡಿಸ್ಕೋತಾ ಡ್ರೈವಿಂಗ್ನಲ್ಲೇ ಸೆಲ್ಫಿ ಮಾಡಿದ್ದಾರೆ. ಸೆಲ್ಫಿ ಮಾಡಿ ಇದು ಭಾಳ ವೈರಲ್ ಕೂಡ ಆಗಿದೆ. ಇದ್ರ ಬಗ್ಗೆ ಯಾರು ಇನ್ನೂ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಮೊದಲನೇ ಸತಿ ಹಿಡಿದ್ರೆ ಟ್ರಾಫಿಕ್ ಪೊಲೀಸರು ಮೊಬೈಲ್ ಯೂಸ್ ಮಾಡ್ತಾ ಡ್ರೈವ್ ಮಾಡಿದ್ರೆ 1,000 ಫೈನ್ ಹಾಕ್ತಾರೆ, ಹಾಗೆ ಎರಡನೇ ಸತಿ ಹಿಡಿದ್ರೆ 2,000, ಹಾಗೂ ಮೂರನೇ ಸತಿಗೆ ಡಿಎಲ್ನೇ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದ್ರ ಪರಿಜ್ಞಾನ ಇದೆಯೋ ಇಲ್ವೋ ಸಂಜನಾ ಗರ್ಲಾನಿ ಅವರಿಗೆ ಗೊತ್ತಿಲ್ಲ. ಬಟ್ ಇನ್ನು ಇದು ಅದೇ ಹೇಳಿದ್ನಲ್ಲ ನಿಮಗೆ, ಸಾರ್ವಜನಿಕ ವಲಯದಲ್ಲಿ ಇದು ಆಕ್ರೋಶ ವ್ಯಕ್ತ ಆಲ್ರೆಡಿ ಆಗ್ತಾ ಇದೆ. ಕಾಮನ್ ಮ್ಯಾನ್ಗೆ ಒಂದು ರೂಲ್ಸು, ಸೆಲೆಬ್ರಿಟಿಗಳಿಗೆ ಒಂದು ರೂಲ್ಸು, ಹೆಸರುವಾಸಿ ಇರೋರಿಗೆ ಒಂದು ರೂಲ್ಸು, ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಅನ್ನೋ ಒಂದು ಭಾಳಷ್ಟು ಜನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಟಿ ವಿ ಚಾನೆಲ್ಗಳು ಕೂಡ ಇದು ಪ್ರಸಾರ ಆಯಿತು. ಸೊ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕಷ್ಟೇ ಈ ಒಂದು ವಿಡಿಯೋ. ಹಾಗೆ ನಮ್ಮ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಅಂತಂದರೆ, ಇದನ್ನು ನೋಡಿ ದಯವಿಟ್ಟು ಯಾರು ಪ್ರಯತ್ನ ಪಡಬೇಡಿ, ತಾವು ಕೂಡ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮನ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ಸಂಜನಾ ಗರ್ಲಾನಿ ಅವರೇ, ನೀವು ಎಜುಕೇಟೆಡು, ನೀವು ಏನಿದೆ ನಮ್ಮ ಸೊಸೈಟಿಗೆ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡಬೇಕು. ನೀವೇ ರೂಲ್ಸ್ ಬ್ರೇಕ್ ಮಾಡ್ತಾ ಹೋಗ್ತಾ ಇದ್ರೆ ನಾಳೆ ದಿವಸ ನಿಮ್ಮನ್ನು ಫಾಲೋ ಮಾಡೋರು 1,00,000 ಜನ ಇದ್ದಾರೆ. ನಿಮ್ಮ ಟ್ವಿಟರ್ ಖಾತೆ, ಇನ್ಸ್ಟಾಗ್ರಾಮ್ ಆಗಲಿ ಮತ್ತೊಂದಾಗಲಿ ತುಂಬ ಜನ ಫಾಲೋ ಮಾಡ್ತಾರೆ ನಿಮ್ಮನ್ನ. ಬಟ್ ಈ ರೀತಿ ಮಾಡೋದು ನೀವು ತಪ್ಪು, ಮಾಡಿರೋದು ತಪ್ಪು. ಆಮೇಲೆ ನಿಮ್ಮ ಒಂದು ಅಭಿಮಾನ ಏನಿದೆ, ಆ ಅಭಿಮಾನ ಎಲ್ಲ ಚಿತ್ರಗಳ ಮೇಲೂ, ಎಲ್ಲ ಭಾಷೆಯ ಚಿತ್ರಗಳ ಮೇಲೂ ಇರಲಿ ಅನ್ನೋದೊಂದೇ ಈ ವಿಡಿಯೋ ಉದ್ದೇಶ. ವೀಕ್ಷಕರೇ, ನೀವು ಆ ವಿಡಿಯೋನ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ನಾನು ಹಾಕಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಾಮೆಂಟ್ ಮಾಡಿ. ಧನ್ಯವಾದಗಳು. ABC News ಕರ್ನಾಟಕ.